ಇವತ್ತಿನ ಎಪಿಸೋಡ್ನಲ್ಲಿ ಚಿಕನ್ 65 ಟ್ರೈ ಮಾಡೋಣ. ಚಿಕನ್ ಕಬಾಬು ಪೌಡರ್ ನೋಡಿ, ಘಮ ಘಮ ಅಂತ ಇದೆ. ಸೂಪರಾಗಿ ಮ್ಯಾರಿನೇಟ್ ಆಗಿದೆ, ತುಂಬ ಚೆನ್ನಾಗಿ ಫ್ರೈ ಆಗಿದೆ, ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಚಿಕನ್ 65 ಹೆಂಗಿದೆ ಪವನ್? ಚೆನ್ನಾಗೈತಾ? ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ತುಂಬ ದಿನ ಆದಮೇಲೆ ಮನೆಯಿಂದ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಕಾರಣ ಏನಂದರೆ, ನಮ್ಮ ನೆಲ್ಲಿ ಮಸಾಲಾ ಅವರು ಒಂದು 4 ಪ್ರಾಡಕ್ಟ್ಸ್ನ ಲಾಂಚ್ ಮಾಡಿದ್ದಾರೆ. ಸೊ ಇದನ್ನು ಮಾಡಿ ತೋರಿಸೋಣ ಅಂತ ಒಂದು ಪ್ರಯತ್ನ. ನಿಮ್ಗೆ ನೆನಪಿದ್ರೆ ಲಾಸ್ಟ್ ಟೈಮ್ ಒಂದು 3 ಮಸಾಲೆ ಟ್ರೈ ಮಾಡಿ ತೋರಿಸಿದ್ವಿ ನಮ್ಮ ಚಾನಲ್ನಲ್ಲಿ. ಶಾದಿ ಬಿರಿಯಾನಿ ಆಗಲಿ ಮತ್ತು ಮಟನ್ ಚಾಪ್ಸು ಇದೆಲ್ಲ. ಸೊ ತುಂಬ ಅದ್ಭುತವಾಗಿ ಬಂದಿತ್ತು, ರೆಸ್ಪಾನ್ಸೂ ಚೆನ್ನಾಗಿತ್ತು, ಜನಕ್ಕೂ ಇಷ್ಟ ಆಗಿದೆ. ನಾನು ಇದನ್ನು ಎಂಡೋರ್ಸ್ ಮಾಡ್ತಾ ಇರೋದು ಒಂದು ಮೇನ್ ಕಾರಣ, ಯಾಕಂದರೆ ಇದು ನಮ್ಮ ಬೆಂಗಳೂರು ಬೇಸ್ಡ್ ಕಂಪ್ನಿ. ಸೊ ಈಗ ಒಂದು ಮಲಾಯ್ ಚಿಕನ್ನು ಮತ್ತು ಹರಿಯಾಲಿ ಚಿಕನ್, ಚಿಕನ್ ಕಬಾಬ್ ಅಥವಾ ಚಿಕನ್ 65 ಮತ್ತು ಚಿಕನ್ ಮಂಚೂರಿಯನ್ನ ಇವರು ಲಾಂಚ್ ಮಾಡಿದ್ದಾರೆ. ಈ 4 ಮಸಾಲೆಗಳನ್ನೂ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಒಂದೇ ವಿಡಿಯೋನಲ್ಲಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಲಾಂಗ್ ಆದರೆ 4 ಪಾರ್ಟ್ನಲ್ಲಿ ಬರುತ್ತೆ. ಎಲ್ಲ ಪಾರ್ಟ್ಸು ನೋಡಿ, ಈಗ ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮ್ಮ ಚಾನಲ್ಲೇ ಅಂತಲ್ಲ, ಒಳ್ಳೆ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ನಿಮ್ಮ ಸಪೋರ್ಟ್ ಬೇಕು, ದಯವಿಟ್ಟು ಮಾಡಿ ಅಂತ ಕೇಳ್ಕೊತ ಬನ್ನಿ. ಈ ನಲ್ಲಿ ಮಸಾಲ ಕುಕಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಎಪಿಸೋಡ್ನಲ್ಲಿ ಚಿಕನ್ 65 ಟ್ರೈ ಮಾಡೋಣ, ಚಿಕನ್ ಕಬಾಬು. ಸೊ ಇದು ಮಾಡೋದು ತುಂಬಾ ಈಸಿ, ಇದರಲ್ಲಿ ಯಾವುದು ಪ್ರಿಸರ್ವೇಟಿವ್ಸು, ಕೆಮಿಕಲ್ಸು, ಅಜಿನೋಮೋಟೋ ಯಾವುದು ಇರೋದಿಲ್ಲ. ಸೊ ಕ್ವಿಕ್ಕಾಗಿ ಚಿಕನ್ನ ಮ್ಯಾರಿನೇಟ್ ಮಾಡಿಬಿಡೋಣ. ಚಿಕನ್ 65 ಅಥವಾ ಚಿಕನ್ ಕಬಾಬ್ ಮಸಾಲೆ ಮಾಡೋ ವಿಧಾನ ಇಲ್ಲೆಲ್ಲ ಪ್ರಿಸ್ಕ್ರೈಬ್ ಮಾಡಿರ್ತಾರೆ, ನೋಡ್ಕೊಂಡು ನೀವು ಬಳಸ್ಬೋದು. ಇದರ ಬೆಲೆ ಬಂದು 25 ರೂಪಾಯಿ. ಸೊ ಎಲ್ಲ ಸೂಪರ್ ಮಾರ್ಕೆಟ್ನಲ್ಲಿ ಸಿಗುತ್ತೆ. ನಿಮ್ಗೆ ಬೇಕಂದರೆ ನಂಬರ್ ಕೊಟ್ಟಿರ್ತೀವಿ, ಇಲ್ಲ ಬೈಯಿಂಗ್ ಲಿಂಕ್ಸು ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಕ್ಲಿಕ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಸೊ ಈಗ ಕ್ವಿಕ್ಕಾಗಿ ಆ ಇನ್ಸ್ಟ್ರಕ್ಷನ್ ಓದ್ಕೊಂಬಿಡಿ, ನಾನೀಗ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ. ನೀಟಾಗಿ ಕ್ಲೀನ್ ಮಾಡಿ, ಅರಶಿನ ಹಾಕಿ ಕ್ಲೀನ್ ಮಾಡಿರೋವಂಥ ಚಿಕನ್ನು ಒಂದು ಬೌಲ್ಗೆ ಹಾಕ್ಕೊಂಬಿಡ್ತೀನಿ. ನನಗೆ ವಿತ್ ಸ್ಕಿನ್ ತಿನ್ನೋಕ್ಕೆ ಇಷ್ಟ, ಯಾರ್ಯಾರಿಗೆ ವಿತ್ ಸ್ಕಿನ್ ತಿನ್ನೋಕ್ಕೆ ಚಿಕನ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಇಲ್ಲಿ 1/2 ಕೆಜಿ ಚಿಕನ್ ಇದೆ. ಅವರು ಪ್ರಿಸ್ಕ್ರೈಬ್ ಮಾಡಿರೋ ಪ್ರಕಾರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಾನು ಸ್ವಲ್ಪ ಪುಡಿ ಪುಡಿ ಆಗಿರಲಿ ಅಂತ ಜಜ್ಜಿ ಹಾಕ್ಕೊಂಡಿದ್ದೀನಿ, ಫೈನ್ ಪೇಸ್ಟ್ ಮಾಡಿಲ್ಲ. ಈಗ ನೆಲ್ಲಿ ಫುಡ್ ಪ್ರಾಡಕ್ಟ್ಸ್ ಅವ್ರದ್ದು ಚಿಕನ್ ಕಬಾಬ್, ಚಿಕನ್ 65, ಒಂದು ಪ್ರೀಮಿಯಂ ಪ್ಯಾಕಿಂಗು, ತುಂಬಾ ಚೆನ್ನಾಗಿದೆ. ಇದರ ಬೆಲೆ ಬಂದು 25 ರೂಪಾಯಿ. ಸೊ ನೀವು ಎಲ್ಲ ಸೂಪರ್ ಮಾರ್ಕೆಟ್ನಲ್ಲಿ ಬೇಕಾದ್ರೆ ತೊಗೊಬೋದು, ಇಲ್ಲಾಂದರೆ ಇವ್ರದ್ದೇ ಡೈರೆಕ್ಟ್ ಬೈಯಿಂಗ್ ಲಿಂಕ್ಸ್ ಇರುತ್ತೆ, ನಂಬರ್ ಇರುತ್ತೆ, ವಾಟ್ಸಪ್ ಎಲ್ಲ ನಾನು ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಬೈ ಮಾಡೋಂಗಿದ್ರೆ ಆ ಡೀಟೇಲ್ಸ್ನ ರೆಫರ್ ಮಾಡಿ, ಪರ್ಚೇಸ್ ಮಾಡಿ. ಆಹಾ, ಪೌಡರ್ ನೋಡಿ, ಘಮ ಘಮ ಅಂತ ಇದೆ. ನೋಡೋಣ ಯಾವ ಥರ ಇದೆ ಅಂತ, ಮ್ಯಾರಿನೇಟ್ ಮಾಡ್ಬಿಡೋಣ ಆದಷ್ಟು ಬೇಗ. ಮಸಾಲೆ ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ, ಸೂಪರಾಗಿದೆ. ಕೈನಲ್ಲೇ ನೀಟಾಗಿ ಈ ಚಿಕನ್ಗೆ ನೀಟಾಗಿ ಕಲಸಿ ಮ್ಯಾರಿನೇಟ್ ಮಾಡಿಬಿಡೋಣ. ನಿಮ್ಮ ಕಲರ್ ನೋಡಿದ್ರೆ ಗೊತ್ತಾಗ್ತಾ ಇರಬೇಕು ಎಷ್ಟು ಚೆನ್ನಾಗಿದೆ ಅಂತ. ಪ್ಯಾಕೆಟ್ ಮೇಲೆ ಇಂಗ್ರೀಡಿಯೆಂಟ್ಸ್ ಬಳಸಿರೋದೆಲ್ಲ ಓದ್ತಾ ಇದ್ದೆ, ತುಂಬಾ ಒಳ್ಳೆ ಒಳ್ಳೆ ನಮ್ಮ ಇಂಡಿಯನ್ ಸ್ಪೈಸಸ್ ಎಲ್ಲ ಹಾಕಿ ಮಾಡಿರೋಂಥ ಒಂದು ಚಿಕನ್ ಕಬಾಬ್, ಚಿಕನ್ 65 ಇದು. ಒಂದು ಸ್ವಲ್ಪ ನೀರು ಹಾಕ್ಬಿಡ್ತೀನಿ, ನೀರು ಹಾಕ್ಬಿಟ್ಟು ಲೈಟಾಗಿ ಕೋಟ್ ಹಾಕ್ಬಿಡಲಿ ಈ ಚಿಕನ್ಗೆ. 1 ಅವರ್ ಮ್ಯಾರಿನೇಟ್ ಮಾಡಬೇಕಂತೆ. ಸೊ 1 ಅವರ್ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. 1 ಅವರ್ ಲೇಟರ್. ಸೂಪರಾಗಿ ಮ್ಯಾರಿನೇಟ್ ಆಗಿದೆ ಚಿಕನ್ ಕಬಾಬ್ ಅಥವಾ ಚಿಕನ್ 65. ಸೊ ಈಗ ಕ್ವಿಕ್ಕಾಗಿ ಫ್ರೈ ಮಾಡಿಬಿಡೋಣ. ಮಾಡಲಿಕ್ಕೆ ಕಾದಾಗಿದೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡೋಣ. ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ, ಇನ್ನೊಂದು ರೌಂಡಿಂಗ್ ಕಲಿಸ್ಬಿಟ್ಟು
ಬೀದಿನಲ್ಲಿ ತರಕಾರಿ ಮಾರೋರು ಕಿರಿಸ್ತಾ ಇದ್ದಾರೆ, ಶಬ್ದ ಇದ್ದರೆ ಕ್ಷಮಿಸ್ಬಿಡಿ. ಪರಿಮಳ ಅಂತೂ ಸಖತ್ತಾಗಿದೆ ಕಬಾಬ್ ಮಸಾಲೆದು, ಖಂಡಿತ ಫ್ರೈ ಮಾಡ್ಬೋದು ಅಂದ್ಕೊತೀನಿ. ಸ್ವಲ್ಪ ಫ್ರೈ ಆಗಲಿ, ಆಮೇಲೆ ತಿರುಗಿಸೋಣ. ಉಂಡು ತಿರುಗಿಸ್ಕೊಂಬಿಡೋಣ. ಸೂಪರ್, ತುಂಬ ಚೆನ್ನಾಗಿದೆ ಪರಿಮಳ, ಒಳ್ಳೆ ಅರೋಮಾ. ಪ್ಯಾಕೆಟ್ ಮೇಲೆ ಇಮೇಜ್ ಯಾವ ಥರ ಇತ್ತು ಅದೇ ಕಲರ್ನಲ್ಲಿದೆ, ಟೆಕ್ಸ್ಚರ್ನಲ್ಲಿದೆ. ಸ್ವಲ್ಪ ಡೀಪ್ ಫ್ರೈ ಆಗಲಿ, ನಿಮ್ಮ ಮುಂದೆ ಟೇಸ್ಟ್ ಮಾಡಿ ಹೇಳಿಬಿಡ್ತೀನಿ. ತುಂಬ ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಯಾವ ಥರ ಇದೆ ಚಿಕನ್ ಕಬಾಬ್ ಅಥವಾ ಚಿಕನ್ 65. ಡೀಪ್ ರೋಸ್ಟ್ ಮಾಡಿದ್ದೀನಿ, ಟೇಸ್ಟ್ ಮಾಡೋದೊಂದೆ ಬಾಕಿ, ನೋಡೋಣ. ನಿಮ್ಮ ಮುಂದೆ ಬಂದ್ಬಿಡ್ತೀನಿ, ನೋಡ್ತಾ ಇರಿ, ಟೇಸ್ಟ್ ಮಾಡೋಣ. ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಚಿಕನ್ 65. ನಿಮಗೆ ಕಲರು ಟೆಕ್ಸ್ಚರ್ ಎಲ್ಲ ನೋಡ್ತಾ ಇದ್ದಾನೆ, ಅರ್ಥ ಆಗ್ತಾ ಇದೆ, ಬಿಸಿ ಬಿಸಿ ಇದೆ. ನಾನು ನಮ್ಮ ಅಣ್ಣನ ಮಗ ಟೇಸ್ಟ್ ಮಾಡ್ಬಿಡ್ತೀರಿ ಈಗ. ಇವತ್ತು ನಮ್ಮ ಪಾರ್ಟ್ನರ್ ನಮ್ಮ ಅಣ್ಣನ ಮಗ ಪವನ್ ಆರ್ಯ, ಹಾಯ್ ಹೇಳು. ನನ್ನ ಜೊತೆ ಚಿಕನ್ ಕಬಾಬ್ ಶೇರ್ ಮಾಡ್ತಾ ಇದ್ದಾನೆ. ಟೇಸ್ಟ್ ಹೇಳ್ತೀಯ ಹೆಂಗಿದೆ ಅಂತ ಬಾ, ಕ್ಲೋಸಪ್ನಲ್ಲಿ ನೋಡಿ ಬನ್ನಿ ಯಾವ ಥರ ಇದೆ ಅಂತ. ಸ್ವಲ್ಪ ನಿಂಬೆಹಣ್ಣು ಈರುಳ್ಳಿ ಜೊತೆನಲ್ಲಿ ಟೇಸ್ಟ್ ಮಾಡೋಣ. ಫಸ್ಟ್ ಹಾಗೆ ಟೇಸ್ಟ್ ಮಾಡ್ತೀನಿ. ನಾನು ಪೀಸ್ ಸ್ವಲ್ಪ ಸಣ್ಣ ಸಣ್ಣದಾಗೆ ಹೊಡೆಸಿದ್ದೆ, ನಂಗೆ ಸಣ್ಣದಿದ್ರೇ ಇಷ್ಟ ಆಗೋದು, ಯಾಕಂದರೆ ಉಪ್ಪು ಖಾರ ಮಸಾಲೆ ಎಲ್ಲ ಪಕ್ಕ ಹಿಡೀತದೆ ನೋಡಿ. ಒಳಗಡೆ ಒಂದು ಲೆವೆಲ್ಲು ಒಂದು ಲೇಯರ್ ಹೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಮಸಾಲೆ. ಫಸ್ಟು ನಮ್ಮ ಅಣ್ಣ ಮಗ ತಿನ್ನಿಸ್ತೀನಿ, ಏನು ಹೇಳ್ತಾನೆ ನೋಡೋಣ. ಹೆಂಗಿದೆ ಪವನ್, ಚೆನ್ನಾಗೈತಾ? ನಾನು ತಿಂತೀನಿ. ಒಳ್ಳೆ ಮಸಾಲೆ ಭರಿತವಾದ ಕಬಾಬ್ ಅಂತಲೇ ಹೇಳ್ಬೋದು, ತುಂಬ ನ್ಯಾಚುರಲ್ ಮಸಾಲೆಗಳನ್ನ ಬಳಸಿ ಮಾಡಿರೋದು. ತುಂಬ ಫ್ಲೇವರ್, ತುಂಬ ಫ್ಲೇವರ್ಫುಲ್ ಆಗಿದೆ. ಯಾವುದೇ ಮಿಲ್ಟ್ರಿ ಹೋಟೆಲ್ಗೆ ರೆಸ್ಟೋರೆಂಟ್ಗೆ ಟೇಸ್ಟ್ಗೆ ಕಡಿಮೆ ಇಲ್ಲ. ಫ್ರೆಂಡ್ ಸ್ಟೈಲ್ ಮಿಲ್ಟ್ರಿ ಹೋಟೆಲ್ ಸ್ಟೈಲ್ನಲ್ಲಿ ಕಬಾಬ್ ಏನಾದರೂ ಮಾಡಬೇಕು ಅಂದರೆ ನಲ್ಲಿ ಮಸಾಲ ಅವ್ರದ್ದು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿ. ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಬೆಂದಿದೆ, ಉಪ್ಪು ಖಾರ ಆಡ್ತಿದೆ. ಈಗ ಒಂದು ಪೀಸ್ಗೆ ನಿಂಬೆಹಣ್ಣು ಹಾಕ್ಕೊಳ್ಳೋಣ, ಕ್ಲೋಸಪ್ಪಲ್ಲಿ ನೋಡಿ ಬನ್ನಿ. ಕಬಾಬ್ಗೆ ನಿಂಬೆಹಣ್ಣು ಬಿದ್ದರೆ ಸೂಪರ್ ಮಜಾ. ನಿಂಬೆ ಚೆನ್ನಾಗಿಲ್ಲ, ನಿಂಗೆ ಬೇಡ, ನಾನು ತಿಂತೀನಿ. ಇದು ನಾನು ತಿಂತೀನಪ್ಪ, ನಿನಗೆ ಬೇಡ, ನೀನು ಬೇಕಾದ್ರೆ ಬೇರೆದು ಎತ್ಕೊ. ಧೂಳು ಧಮಾಕಾಯ್ದು ನಿಂಬೆಹಣ್ಣು ಈರುಳ್ಳಿ ಸೂಪರು, ಇವನಿಗೂ ಇಷ್ಟ ಆಗ್ತಾ ಇದೆ ಅಂತೆ. ಬೇರೆಯವ್ರು ಎಲ್ಲರ ಜೊತೆ ಶೇರ್ ಮಾಡ್ಕೊಂಡು ನಾನು ಮುಗಿಸ್ಬಿಟ್ಟು ನಿಮಗೆ ಅವಕಾಶ ಸಿಗ್ತೀನಿ. ಓವರ್ಆಲ್ ನಲ್ಲಿ ಮಸಾಲ ಕಬಾಬ್ ಚಿಕನ್ 65 ಸೂಪರ್ ಆಗಿತ್ತು, ಒಂದು ಮಿಲ್ಟ್ರಿ ಹೋಟೆಲ್ ಸ್ಟೈಲ್ನಲ್ಲೇ ಇತ್ತು ಅಂತಲೇ ಹೇಳ್ಬೋದು. ನಾನು ನಮ್ಮ ಅಣ್ಣ ಮಗ ಎಂಜಾಯ್ ಮಾಡಿದ್ರಿ, ಸೊ ಚಿಕ್ಕ ಮಗುನು ತಿಂತಾ ಇದೆ ಅಂತ ನೀವು ಅರ್ಥ ಮಾಡ್ಕೊಬೇಕು. ಹೆಚ್ಚು ಖಾರ ಇಲ್ಲ, ಎಲ್ಲ ಏಜ್ ಗ್ರೂಪ್ಸ್ ಅವರು ತಿನ್ಬೋದು. ಒಳ್ಳೆ ಫ್ಲೇವರ್ಫುಲ್ ಆಗಿದೆ ಅದಂತೂ ಗ್ಯಾರಂಟಿ. ನೀವು ಏನಾದರೂ ಟ್ರೈ ಮಾಡಬೇಕು ಅಂದರೆ ಬೈಯಿಂಗ್ ಲಿಂಕ್ಸ್ ಎಲ್ಲ ನಾನು ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ವೀಡಿಯೋನಲ್ಲಿ ಈ ಮೂರು ಮಸಾಲೆನಲ್ಲಿ ಯಾವ ಟ್ರೈ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಒಂದು ಚಿಕನ್ ಮಂಚೂರಿಯನ್, ಇನ್ನೊಂದು ಮಲಾಯಿ ಚಿಕನ್, ಇನ್ನೊಂದು ಹರಿಯಾಲಿ ಚಿಕನ್. ಸೊ ಯಾವ್ದು ನೀವು ಕಮೆಂಟ್ ಮಾಡ್ತೀರೋ ಆ ವಿಡಿಯೋನ ಫಸ್ಟ್ ಮಾಡಿ ನಿಮಗೆ ಪ್ರೆಸೆಂಟ್ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬ್ತೀವಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತು, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ಎಲ್ಲ ಒಳ್ಳೆ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ನಿಮ್ಮ ಸಪೋರ್ಟ್ ಬೇಕು, ದಯವಿಟ್ಟು ಮಾಡಿ. ನೀವು ಮಾಡ್ತೀರಿ ನಂಬ್ತಾ, ನಾನು ಸೋಮು ಇಲ್ಲಾಂದರೆ ನಾನು ಒಬ್ಬನೇ ಈ ಥರ ಒಂದು ರೆಸಿಪಿ ವೀಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ಸಿ ಯು ಸೂನ್, ನಮಸ್ಕಾರ.